ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾರಾಮಾರಿ. ಹುಣಸಗಿ ತಾಲೂಕಿನ ಕೋಡೇಕಲ್ ಗ್ರಾಮದಲ್ಲಿ ಇಂದು ಸಂಜೆ ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯ್ಕ ಅವರ ಕಾರಿನ ಮೇಲೆ ಕಲ್ಲು ತೂರಾಟ. ಬಿಜೆಪಿ ಶಾಸಕ ರಾಜುಗೌಡ ಬೆಂಬಲಿಗರಿಂದ ಈ ಕೃತ್ಯ ನಡೆದಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ರಾಜ್ ವೆಂಕಟಪ್ಪ ನಾಯ್ಕ ಅವರ ಬೆಂಬಲಿಗನಿಗೆ ಗಂಭೀರ ಗಾಯಗೊಂಡಿದ್ದಾನೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಚನ್ನಪಟ್ಟಣ ಶಾಂತಗೌಡ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುವುದರಿಂದ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರ ಸಾವಿರಾರು ಅಭಿಮಾನಿಗಳು ಕೋಡೇಕಲ್ ಗ್ರಾಮದಲ್ಲಿ ಮೆರವಣಿಗೆ ಮುಖಾಂತರ ನಾರಾಯಣಪುರ ಮಾರ್ಗವಾಗಿ ಹೋಗುವಾಗ ಹಾಡ ಹಗಲೇ ರಾಜುಗೌಡರ ಬೆಂಬಲಿಗರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರು. ಕೋಡೇಕಲ್ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ರು. ರಾಜಶೇಖರ್ ಮಾಲಿ ಪಾಟೀಲ್, ಟಿವಿ 11 ಕನ್ನಡ. ಅವ್ನು ರಾಜ ಒಳಗಾಕೊಂಡು ಗಾಡಿ ಕೊಡು.